ಅಂದರೆ ಮಧ್ಯರಾತ್ರಿ ಮೂರುವರೆ ಹೊತ್ತಿಗೆ ಬೆಳಗಿನ ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅಲ್ಲಿದ್ದಂಥ ಪೊಲೀಸ್ನವರು ಬಂದು ಎಬ್ಬಿಸಿ ಎಲ್ರಿಗೆ ಲ್ಯಾಟಿನಲ್ಲಿ ದೂರ ಕೊಡೋದು ಕಳಿಸಿ. ಆ ಹೆಣ್ಣು ಮಗಳ ಕೇಳಿದ್ರು, ನಾನು ಯಾರನ್ನ ಮದುವೆ ಆಗಬೇಕು ಅಂತ ಒಪ್ಕೊಂಡಿದ್ದೀನಿ ಅವರು ಜೈಲಿಗೆ ಹೋಗಿರೋದು ದೇಶದ ಕೆಲಸಕ್ಕೋಸ್ಕರ ಅಂತ ಹೇಳಿದ್ದಾನೆ. ಹಾಗಿದ್ದರೆ ನಾನು ಕಾಯ್ತೀನಿ, ಅವ್ರು ಯಾವತ್ತು ಹಿಂದಿರುಗಿ ಬರ್ತಾರೆ ಅವತ್ತು ನಾನು ಅವರನ್ನು ಮದುವೆ ಮಾಡ್ಕೊತೀನಿ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯಬೇಕು ಅಂತ ಪ್ರಯತ್ನ ಮಾಡ್ತಿರುವಂಥವ್ರನ್ನ ಉಳಿಸೋಕ್ಕೆ ಅವತ್ತು ಆ ತಾಯಿ ತನ್ನ ಮಕ್ಕಳ ಮೇಲೆ ಕೂಡ ಪ್ರಮಾಣ ಮಾಡಿದ್ರು, ಒಂದು ಸುಳ್ಳು ಪ್ರಮಾಣ ಮಾಡಿದ್ರು. ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದಂಥ ಸಂದರ್ಭದಲ್ಲಿ ನಾನೊಬ್ಬ ಹೈಸ್ಕೂಲ್ ವಿದ್ಯಾರ್ಥಿ ಆಗ್ತಾನೆ ಎಂಟನೇ ಕ್ಲಾಸಿಗೆ ಬಂದಿದ್ದಂತ ತುರ್ತು ಪರಿಸ್ಥಿತಿ ಹೋಗೋ ಹೊತ್ತಿಗೆ ನಾನು ಒಂಬತ್ತನೇ ಕ್ಲಾಸ್ ಕೊನೆಗೆ ಬಂದಂಥ ಈ ಹದಿನೆಂಟು ತಿಂಗಳಲ್ಲಿ ಬಂದಿದ್ದಂತ. ಆಗ ನಾನು ನೇರ ಸ್ವಯಂ ಸೇವಕ ಆಗಿರಲಿಲ್ಲ ಇನ್ನು, ಆದರೆ ಒಂದು ಸರ್ತಿ ಚುನಾವಣೆ ಘೋಷಣೆ ಆಯಿತು ಅಂದ ತಕ್ಷಣ ವಾತಾವರಣದಲ್ಲಿ ನಾವೆಲ್ಲರೂ ಜನತಾ ಪಕ್ಷಕ್ಕೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ವಿ. ಮನೆ ಮನೆಗೆ ಹೋಗಿ ಜನತಾ ಪಕ್ಷಕ್ಕೆ ಕ್ಯಾನ್ವಾಸ್ ಮಾಡುವಂಥದ್ದೊಂದು ಪೋಸ್ಟರ್ಗಳ ಹಚ್ಚಕ್ಕೆ ಹೋಗ್ತಿದ್ವಿ. ಈ ರೀತಿ ಒಂದು ದಿನ ರಾತ್ರಿ ನೂರಾರು ಪೋಸ್ಟರ್ಗಳನ್ನು ಒಂದಾದ್ಮೇಲೆ ಒಂದು ಎಲ್ಲ ಕಡೆಗೆ ಹಚ್ಚಿ ಬರುವಾಗ ರಾತ್ರಿ ತುಂಬ ತಡ ಆಗಿತ್ತು. ಆದರೆ ಪೋಸ್ಟರ್ ಹಚ್ಚಕ್ಕೆ ಹೋಗ್ತೀನಿ ಅಂತ ಮನೇಲಿ ಹೇಳಿರಲಿಲ್ಲ, ಮನೆಯಲ್ಲಿ ಸುಳ್ಳು ಹೇಳಿ ಹೋಗಿದ್ವಿ. ರಾತ್ರಿ ತಡ ಆಯಿತು, ಇನ್ನು ಎಲ್ಲಿ ಹೋಗೋದು ಅಂತ ಹೇಳಿ ಗಂಭೀರವಾಗ ನಾನು ನಮ್ಮ ಸ್ನೇಹಿತರು ಯಾರ್ಯಾರು ಪೋಸ್ಟರ್ ಹಚ್ಚಿದ್ವಿ ಎಲ್ಲ ಹೋಗಿ ಪಾರ್ಕ್ನಲ್ಲಿ ಮಲಗಿದ್ವಿ. ಆದರೆ ಮಧ್ಯರಾತ್ರಿ ಮೂರುವರೆ ಹೊತ್ತಿಗೆ ಬೆಳಗಿನ ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅಲ್ಲಿದ್ದಂಥ ಪೊಲೀಸ್ನವರು ಬಂದು ಎಬ್ಬಿಸಿ ಎಲ್ರಿಗೆ ಲಾಟಿನಲ್ಲಿ ದೂರ ಕೊಡೋದು ಕಳಿಸಿದ್ರು. ತುರ್ತು ಪರಿಸ್ಥಿತಿನಲ್ಲಿ ಲಾಟಿ ಏಟ್ತಿದ್ದಂಥದ್ದು ಎರಡು ಏಟು ತಿಂದಂಥದ್ದಷ್ಟೇ ನಮ್ಮ ಕೊಡುಗೆ ತುರ್ತು ಪರಿಸ್ಥಿತಿ. ನೋಡಿದ ಹಾಗೆ ಜನತಾ ಪಕ್ಷಕ್ಕೋಸ್ಕರ ರಾಜಕೀಯವಾಗಿ ಓಡಾಡುವಂಥದ್ದು. ಮಕ್ಕಳು ಜೈಲಿಗೆ ಹೋಗ್ತಾರೆ, ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ತಾರೆ ಅಂದರೆ ಮನೆಯಲ್ಲಿ ಎಲ್ಲರಿಗೂ ಭಯ ಅನ್ನುವಂಥದ್ದು ಸಹಜ. ಅದರಲ್ಲೂ ತಂದೆ ತಾಯಿಗಳಿಗೆ ಹೆದರಿಕೆ ಆಗಿ ಆಗಿದೆ. ಇಂಥ ಪರಿಸ್ಥಿತಿಯಲ್ಲೂ ಅನೇಕ ತಂದೆ ತಾಯಿಯರು ತಮ್ಮ ಮಕ್ಕಳ ಜೊತೆಗೆ ತುರ್ತು ಪರಿಸ್ಥಿತಿಯ ಹೋರಾಟದಲ್ಲಿ ಪೂರ್ತಿ ತೊಡಕೊಂಡ್ರು. ಮಕ್ಕಳು ಜೈಲಿಗೆ ಹೋದಂಥ ಸಂದರ್ಭದಲ್ಲೂ ದೇಶದ ಕೆಲಸ ಮಾಡುತ್ತಿಲ್ಲ, ಮಕ್ಕಳು ಜೈಲಿಗೆ ಹೋದರು ಅನ್ನುವಂಥದ್ದು ಒಂದು ಹೆಮ್ಮೆಯದ್ದೇ ಸಂಗತಿಯಾಗಿದೆ. ನಮ್ಮೊಬ್ಬ ಕಾರ್ಯಕರ್ತರ ಮದುವೆ ನಿಶ್ಚಯ ಆಗಿತ್ತು, ನಿಶ್ಚಿತಾರ್ಥ ಆಯಿತು. ನಿಶ್ಚಿತಾರ್ಥ ಮುಗಿಯೋ ಹೊತ್ತಿಗೆ ತುರ್ತು ಪರಿಸ್ಥಿತಿ ಘೋಷಣೆ ಆಯಿತು. ಆ ಕಾರ್ಯಕರ್ತ ಕೆಲಸ ಮಾಡ್ತಾ ಪೊಲೀಸರ ಕೈಗೆ ಸಿಕ್ಕಿಬಿದ್ದ, ಅವನನ್ನು ಕರ್ಕೊಂಡು ಹೋಗಿ ಜೈಲಿನಲ್ಲಿಟ್ಟು. ಕಾರ್ಯಕರ್ತನ ತಂದೆ ಕೂಡ ಸ್ವಯಂ ಸೇವಕರು ಕಾರ್ಯಕರ್ತರೆ, ಅವರಿಗೆ ಮಗ ಜೈಲಿನಲ್ಲಿದ್ದಾನೆ ಏನು ಮಾಡೋದು. ಈ ಸಂದರ್ಭದಲ್ಲಿ ನಿಶ್ಚಿತಾರ್ಥ ಆಗಿದೆ, ಆ ಹೆಣ್ಣುಮಗಳ ಮನೆಗೆ ಹೋಗಿ ಅಲ್ಲಿ ತಿಳಿಸಿದ್ರು, ಆ ಹೆಣ್ಣುಮಗಳ ತಂದೆಗೆ ತಿಳಿಸಿದ್ರು. ರೀತಿ ನನ್ನ ಮಗ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡ್ತಾ ಜೈಲುವಾಸವನ್ನು ಅನುಭವಿಸ್ತಾ ಇದ್ದಾನೆ, ಅವನು ತಿರುಗಿ ಬರ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ, ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಇದೆ, ದಯವಿಟ್ಟು ಆಗಿರುವಂಥ ನಿಶ್ಚಿತಾರ್ಥವನ್ನು ಮುರಿಯೋಣ, ನಿಮ್ಮ ಮಗಳಿಗೆ ಬೇರೆ ಇನ್ನೊಬ್ಬ ಗಂಡನ್ನು ನೋಡಿ ಮದುವೆ ಮಾಡಿ ಅಂತ ತಿಳಿಸಿದ್ರು. ಆಗ ತಂದೆಗೂ ಅನ್ನಿಸ್ತು, ಇಂಥ ಪರಿಸ್ಥಿತಿಗೆ ಇನ್ನೇನು ಮಾಡೋದು, ಮಗಳ ಜೀವನಕ್ಕೋಸ್ಕರ ಬೇರೆ ಒಬ್ಬ ಹುಡುಗನ ನೋಡಿ ಮದುವೆ ಮಾಡೋದು ಅಂತ ನಿಶ್ಚಯ ಮಾಡೋದು. ಆದರೆ ಆ ಹೆಣ್ಣುಮಗಳ ಹೇಳೋದು, ನಾನು ಯಾರನ್ನ ಮದುವೆ ಆಗಬೇಕು ಅಂತ ಒಪ್ಕೊಂಡಿದ್ದೀನಿ ಅವರು ಜೈಲಿಗೆ ಹೋಗಿರೋದು ದೇಶದ ಕೆಲಸಕ್ಕೋಸ್ಕರ ಅಂತ ಹೇಳಿದ್ದಾರೆ. ಹಾಗಿದ್ದರೆ ನಾನು ಕಾಯ್ತೀನಿ, ಅವ್ರು ಯಾವತ್ತು ಹಿಂದಿರುಗಿ ಬರ್ತಾರೆ ಅವತ್ತು ನಾನು ಅವರನ್ನು ಮದುವೆ ಮಾಡ್ಕೋತೀನಿ, ಅವ್ರು ಬರದೇ ಇದ್ದರೆ ನಾನು ಹೀಗೇ ಇರ್ತೀನಿ. ದೇಶದ ಕೆಲಸಕ್ಕೋಸ್ಕರ ಜೈಲಿಗೆ ಹೋದರು ಅನ್ನುವಂಥ ತಕ್ಷಣ ನಾನು ಅವರನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಖಂಡಿತ ಆಗೋದಿಲ್ಲ, ನಾನು ಕಾಯ್ತೀನಿ ಅಂತ ನಿಶ್ಚಯ ಮಾಡಿದ್ರು. ತುರ್ತು ಪರಿಸ್ಥಿತಿಯಿಂದ ಅವರು ಹಿಂದಿರುಗಿ ವಾಪಸ್ ಬಂದಮೇಲೆ, ಜೈಲಿಂದ ವಾಪಸ್ ಬಂದ ಮೇಲೆ ಅವ್ರ ಮದುವೆ ನಡೀತು. ಇನ್ನು ಸ್ವಯಂ ಸೇವಕರ ಮನೆಗಳಲ್ಲಿ, ಈಗ ನಮ್ಮ ಕ್ಷೇತ್ರ ಸಂಘ ಚಾಲಕರಾಗಿರುವಂಥ ವಿ ನಾಗರಾಜ್ ಅವರು, ರಾಷ್ಟ್ರ ಸೇವಿಕಾ ಸಮಿತಿಯ ಪ್ರಮುಖ ಸಂಚಾಲಕ ಶಾಂತಕ್ಕ ಅವರ ತಾಯಿ,
ಹಾಗೆ ನಮ್ಮ ಪ್ರಾಂತ ಶಾರೀರಿಕ ಪ್ರಮುಖ ಆಗಿದ್ದಂತ ವಿ ಮಂಜುನಾಥ್, ಇವರ ಮೂರು ಜನ ಅಣ್ಣ ತಂಗಿ. ಈ ಅಣ್ಣಂದ್ರು ತಂಗಿ ಎಲ್ಲರೂ ಸೇರಿ ಒಟ್ಟಿಗೆ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಅವರ ಮನೆ ಕೂಡ ಉಳಿದ ಸಂಘದ ಕಾರ್ಯಕರ್ತರಿಗೆ ಒಂದು ಆಶ್ರಯ ತಾಣ ಆಗಿತ್ತು. ಯಾವ ಸಮಯದಲ್ಲಿ ಬೇಕಿದ್ರು ಅವ್ರ ಮನೆಗೆ ಹೋಗಿ ಎರಡೆರಡು ಮೂರು ಮೂರು ದಿನ ಉಪವಾಸ ಇದ್ದಂಥ ಕಾರ್ಯಕರ್ತರು ಎಲ್ಲಿ ಊಟ ಸಿಗದೆ ಇದ್ದಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿ ರಾತ್ರಿ 12 ಗಂಟೆಗೆ ಹೋದಾಗೂ ಆವಾಗ ಅಡುಗೆ ಮಾಡಿ ಅವ್ರಿಗೆ ಬಡಿಸ್ತಿದ್ದಂಥ ಒಂದು ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಸಂಘದ ಅಧಿಕಾರಿಗಳಿದ್ದಾರೆ ಎನ್ನುವಂಥದ್ದು ಪೊಲೀಸ್ನ ಗುಪ್ತಚರ ಇಲಾಖೆ ಗೊತ್ತಾಯಿತು. ತಕ್ಷಣ ಅವರ ಮನೆ ಮೇಲೆ ರೈಡ್ ಆಯಿತು. ಆ ಸಂದರ್ಭದಲ್ಲಿ ಅಲ್ಲೇ ಮನೆಯೊಳಗೆ ಸಂಘದ ಅಧಿಕಾರಿಗಳು ಅಡಗಿ ಕೂತರು. ಎಲ್ಲ ಕಡೆಗೆ ಹೋಗಕ್ಕೆ ಈ ಪೊಲೀಸ್ ಅಧಿಕಾರಿಗಳನ್ನು ಅವ್ರ ತಾಯಿ ಬಿಡಲಿಲ್ಲ, ತಡೆದು ನಿಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಕೇಳಿದ್ರು ಇಲ್ಲಿ ಒಳಗಡೆ ಯಾರಿದ್ದಾರೆ ಅಂತ. ಆಗ ಆ ತಾಯಿ ಹೇಳಿದ್ರು ಇಲ್ಲ, ಯಾರೂ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಪೊಲೀಸ್ನವರು ಅವ್ರ ಮೇಲೆ ಒಂದು ಸ್ವಲ್ಪ ಜೋರು ಮಾಡಿದ್ರು. ಆಗ ಆ ತಾಯಿ ಹೇಳಿದ್ರು ನೋಡಿ, ನನ್ನ ಮೂರು ಜನ ಮಕ್ಕಳಿದ್ದಾರೆ, ಮೂರು ಜನ ಮಕ್ಕಳ ಮೇಲೂ ಆಣೆ ಮಾಡಿ ಹೇಳ್ತೀನಿ, ನಮ್ಮ ಮನೆ ಒಳಗೆ ಯಾರೂ ಇಲ್ಲ ಅಂತ. ಅಷ್ಟೊಂದು ಹಿರಿಯ ತಾಯಿ ಮಕ್ಕಳ ಮೇಲೆ ಪ್ರಮಾಣ ಮಾಡ್ತಾರೆ ಅಂದರೆ ಪೊಲೀಸ್ನವ್ರಿಗೂ ಒಂದು ಸರ್ತಿ ಅನ್ನಿಸ್ತು ಇದು ಸುಳ್ಳು ಇರಲಾರದು ಅಂತ. ಹಾಗಾಗಿ ಅವ್ರು ಹಿಂದಿರುಗಿದ್ರು. ಅಂದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಪ್ರಯತ್ನ ಮಾಡ್ತಿರುವಂಥವ್ರನ್ನ ಉಳಿಸೋಕ್ಕೆ ಅವತ್ತು ಆ ತಾಯಿ ತನ್ನ ಮಕ್ಕಳ ಮೇಲೆ ಕೂಡ ಪ್ರಮಾಣ ಮಾಡಿದ್ರು, ಒಂದು ಸುಳ್ಳು ಪ್ರಮಾಣ ಮಾಡಿದ್ರು. ಮಕ್ಕಳಿಗೇನಾದರೂ ತೊಂದರೆ ಆಗಿದ್ರೆ ಏನಾದರೂ ದೇಶಕ್ಕೋಸ್ಕರ ಎದುರಿಸ್ತೀನಿ ಅಂತ. ಮನೆಯಲ್ಲಿದ್ದಂಥ ಒಂದು ತಾಯಿ ಕೂಡ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟಕ್ಕೆ ಇಷ್ಟು ಬಲವಾದಂತಹ ಒಂದು ಒತ್ತಾಸೆಯನ್ನು ಕೊಟ್ಟಂಥದ್ದು, ಸಹಕಾರವನ್ನು ಕೊಟ್ಟಂಥದ್ದು. ಹೀಗೆ ಈ ದೇಶದ ಸಾಮಾನ್ಯ ಜನರ ಹೋರಾಟದಿಂದಾಗಿ ಅವತ್ತು ಇಡೀ ದೇಶದಲ್ಲಿ ಸರ್ವಾಧಿಕಾರಿ ಇದ್ದಂಥ ಇಂದಿರಾಗಾಂಧಿನ ಬಳಸಿ ಆಕೆಯನ್ನು ಚುನಾವಣೆಯನ್ನು ಸೋಲಿಸಲಿಕ್ಕೆ ಸಾಧ್ಯ ಆದಂಥದ್ದು, ತುರ್ತು ಪರಿಸ್ಥಿತಿಯನ್ನು ಹಿಂತೆಗೊಳ್ಳುವಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದ್ದು ಈ ದೇಶದ ಸಾಮಾನ್ಯ ಜನರ ಹೋರಾಟದಿಂದ. ಈ ರೀತಿ ಸಾಮಾನ್ಯ ಜನರನ್ನು ಜಾಗೃತಗೊಳಿಸಿ ಎಬ್ಬಿಸಿ ಸರ್ವಾಧಿಕಾರದ ವಿರುದ್ಧ ಹೋರಾಟ ಮಾಡಿ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತ ಮಾಡಕ್ಕೆ ಹೊರಟಂಥ ಕೆಲಸದಲ್ಲಿ ಪ್ರಮುಖವಾದಂಥ ಪಾತ್ರ ಸಂಘ ನಿರ್ವಹಣೆ.